chidkenu, prarthana, mandhira. ಅಧಿಪಶುದ್ಧವಾದ ನಮಗೆ ಸ್ತೋತ್ರವಾಗಲಿ. ಕರ್ತನು ನಮ್ಮ ಮಧ್ಯದಲ್ಲಿ ಬಲವಾದ ಕಾರ್ಯಗಳನ್ನ ಪ್ರತಿದಿನ ಮಾಡಬೇಕು ಅಂತ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಆಮೇಲೆ ಬಲವಾದ ಕಾರ್ಯಗಳು ನಡೆಯುತ್ತೆ. ಇವತ್ತು ಕರ್ತನು ಮಾತನಾಡಿದರೆ ಏನಂತ ಮಾತಾಡಿದ್ದಾರೆ ಅಂದ್ರೆ, ಅನೇಕ ವಾಗ್ದಾನಗಳನ್ನ ಹಿಡಿದಿಟ್ಟಂತ ವಾಗ್ದಾನಗಳನ್ನ ನೆರವೇರಿಸ್ತೀನಿ ಅಂತ ಕೀರ್ತನೆ ಭಾಗದಲ್ಲಿ ಮಾತಾಡ್ಬೇಕಾದ್ರೆ ನಮ್ಗೊಂದೇ ಒಂದು ಕಂಡೀಷನ್ ಆಗಿಟ್ರು. ಏನ್ ಕಂಡೀಷನ್ ನೆನಪಿದ್ಯಾ? ಇಫ್ ಯು ವರ್ಷಿಪ್ ಡೈಲಿ, ಇಲ್ಲ ಅಂದ್ರೆ ಲಡ್ಡು ನೋಡಿ ತಿಂದಿಲ್ಲ ಅಂದಲ್ಲಿ, ಬಿರಿಯಾನಿ ಮಾಡಿ ಬಿಸಾಕ್ಬಿಟ್ಟೆ ಅಂದಲ್ಲಿ. ಪ್ರಮಾದೆ ಬಂದಿದೆ. ಹೆಂಗೋತ ಹಿಡ್ಕೊಳ್ಳೋದು? ಹಿಡ್ಕೊಳ್ಳೋದು ಹೆಂಗೋತಾ? ವಿಧೇಯತೆ ಅಂತ. ನನ್ನ ಪ್ರಾಣ ಹೋದ್ರೂ ಆರಾಧನೆ ಬಿಡಲ್ಲ. ಎಂಥ ತೀರ್ಮಾನಕ್ಕೆ ನೀವು ಬರಬೇಕು ಅಂದ್ರೆ, ಪ್ರತಿದಿನ ಮನೆಯಲ್ಲಿ ನಾನು ಆರಾಧನೆ ಮಾಡ್ತೀರಾ? ಮಾಡ್ತೀರಾ? ಮಾಡೇ ಮಾಡ್ತೀರಾ? ಎಷ್ಟು ಜನ ಮಾಡೇ ಮಾಡ್ತೀನಿ, ಆರಾಧನೆ ಮಾಡ್ತೀರಾ? ಅವ್ರು ನಮ್ ಕೈಲಿ ಕೊಟ್ರೆ ನಾವು ನಿಮ್ ಕೈಲಿ ಕೊಡ್ತೀವಿ. ಅದಕ್ಕೊಂದು ಕೀ ಕೊಟ್ಟಿರ್ತಾರೆ. ನಮ್ ಕೈಲಿ ಕೊಟ್ಟಾದ್ಮೇಲೆ ನಿಮ್ ಕೈಲಿ ಕೊಡುವಾಗ ಒಂದು ಕೀ ಕೊಟ್ಟು ಕೊಡ್ತಾರೆ ನಿಮ್ಗೆ. ಕೀ ಓಪನ್ ಮಾಡಿ ಮಾಡಿನೇ ತಗೋಬೇಕು. ಇವತ್ತು ಏನ್ ಕೀ ಕೊಟ್ಟಿದ್ದಾರೆ ಗೊತ್ತಾ? ಆರಾಮನೆ ಕೀ ಕೊಟ್ಟಿದ್ದಾರೆ. ಓಪನ್ ಮಾಡಿದ್ಯೋ ಬೊಕ್ಕಸ ಹಂಗೆ ಇಟ್ಕೊಂಡ್ರೆ ತೂಕಿಡ್ಬೋಗುತ್ತೆ. ಹಂಗೆ ಇಡ್ತೀರಾ, ಓಪನ್ ಮಾಡ್ತೀರಾ, ಒಂದ್ ತಿಂಗಳಲ್ಲಿ ಆಗುತ್ತೆ ಅಂದ್ರಲ್ಲಮ್ಮ ಯಾಕಮ್ಮ ಆಗಿಲ್ಲ ಅಂತ ಕೇಳಿದ್ಯೋ? ಕೀ ಇಟ್ಕೊಂಡು ಏನಪ್ಪ ಮಾಡಿದೆ ಅಂತ ನಾ ಕೇಳ್ತೀನಿ. ಆಯ್ತಾ? ಪ್ರತಿದಿನ ಏನೇ ಬಿಟ್ರು, ಏನೇ ಬಿಟ್ರು ಅಂದ್ರೆ ಏನ್ ಗೊತ್ತಾ? ಊಟ ಬಿಟ್ರು, ನಿದ್ದೆ ಬಿಟ್ರು ಅಂತ. ಆ ಹಬ್ಬ ನೀವ್ ಹೇಳಿದ್ರಲ್ಲಮ್ಮ ಅದಕ್ಕೆ ಬೈಬಲ್ ಬಿಟ್ಬಿಟ್ಟೆ. ನೀವ್ ಹೇಳಿದ್ರಲ್ಲ ಅದಕ್ಕೆ ಸ್ತೋತ್ರ ಮಾಡೋದು ಬಿಟ್ಬಿಟ್ಟೆ. ನೀವ್ ಹೇಳಿದ್ರಲ್ಲವ ಅದಕ್ಕೆ ಪ್ರೇಯರ್ ಮಾಡೋದು ಬಿಟ್ಬಿಟ್ಟೆ, ಬರೀ ಆರಾಧನೆ ಮಾಡ್ತಾ ಇದ್ದೆ ಅಂತ ನೀವ್ ಹೇಳಿದ್ಯೋ? ನೀನು ದೇವ್ರ ಹತ್ರ ನೇ ತಪ್ಪಿತಸ್ಥನಾಗಿ. ಹಾಗಿದ್ದಲ್ಲಿ ಊಟ ಬಿಟ್ರು, ನಿದ್ದೆ ಬಿಟ್ರು, ಕೆಲಸ ಬಿಟ್ರು, ಒಂದು ಪಕ್ಷ ಯಾರ ಹತ್ರ ಆದ್ರೂ ಮಾತಾಡೋದು ಬಿಟ್ರು ಸಹ ಆರಾಧನೆ ಬಿಡ್ಬೇಕು. ಆಮೇ ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಪಕ್ಕದ ಕಡೆಗೆ ನಾವೆಲ್ಲರೂ ಬರುವವರಾಗಿರೋಣ. ಎರಡು ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಾಕ್ಯ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಹೆಂಗಿರ್ತಾನಂತೆ? ಆರ್ ಯು ಇನ್ ಕ್ರೈಸ್ಟ್? ಯೇಸು ಕ್ರಿಸ್ತನ ಒಳಗಡೆ ಇದೆಯಾ? ಯೇಸು ಕ್ರಿಸ್ತನ ಹೊರಗಡೆ ಇದೆಯಾ? ನೀನು ಕ್ರಿಸ್ತನ ಒಳಗಡೆ ಇದ್ರೆ ಮಾತ್ರನೇ ನೂತನ ಸೃಷ್ಟಿ, ನ್ಯೂ ಕ್ರಿಯೇಷನ್. ಏನ ಮಾತಿನರ್ಥ? ಹೊಸ ಸೃಷ್ಟಿ ಅಂದ್ರೆ ಏನರ್ಥ? ಹೊಸದು ಅಂದ್ರೆ ಏನರ್ಥ? ಹೊಸದು ಅಂದ್ರೆ ಏನ್ ಗೊತ್ತಾ? ಹಳೇದು ಯಾವುದು ಇಲ್ಲದೆ ಇರೋದೇ ಹೊಸದು. ಹಳೆಯ ವಸ್ತ್ರ, ಹಳೆಯ ಚಾಪೆ, ಹಳೆಯ ತಟ್ಟೆ, ಹಳೆಯ ಲೋಟ, ಹಳೆಯದು ಯಾವುದು ನಮ್ಮ ಮನೆಯಲ್ಲಿ ಇರ್ಬಾರ್ದು. ನಮ್ಮ ಮನೆಯಲ್ಲೆಲ್ಲ ಹೊಸದೇ ಇರ್ಬೇಕು. ನನ್ನ ಆಲೋಚನೆಯ ಹಳೆಯ ಕಾರ್ಯಗಳು, ನಾನು ಹಿಂಗೆ ಇದ್ದಿದ್ದು, ನಾನು ಹಿಂಗೆ ಬೆಳೆದಿದ್ದು, ನಾನು ಹೀಗೆ ನಡ್ಕೊಂಡಿದ್ದು, ನಾನು ಹೀಗೆ ಇದ್ದಿದ್ದೆ ಎಲ್ಲ ಹೊರಟೋಗ್ಬಿಡ್ಬೇಕು. ಹಲ್ಲೆಲೂಯಾ. ಬಿಕಾಸ್ ಯು ಆರ್ ಎ ನ್ಯೂ ಕ್ರಿಯೇಷನ್ ಇನ್ ಕ್ರೈಸ್ಟ್. ಯೇಸು ಕ್ರಿಸ್ತನಲ್ಲಿ ನಿನಗೆ ಹೊಸ ಜನ್ಮ ಬಂದಿದೆ. ಹಳೇ ವ್ಯಕ್ತಿ ಸತ್ತೋಗ್ಬಿಟ್ಟಿದ್ಯಾ, ಹೊಸ ವ್ಯಕ್ತಿ ಹುಟ್ಟಿದ್ಯಾ. ಯು ಆರ್ ಎ ನ್ಯೂ ಕ್ರಿಯೇಷನ್. ಆಮೆನ್. ಯಾಕೆ ದೇವ್ ನಿನ್ನ ಹೊಸ ಸೃಷ್ಟಿ ಮಾಡಿದ್ರು ಅಂತ ಹೇಳಿದ್ರೆ, ನಿನ್ನ ಹಳೆ ಸ್ವಭಾವ ನಿನಗೆ ಇಷ್ಟ ಇಲ್ಲ, ನಿನ್ನ ಹಳೆ ಜ್ಞಾನ, ಹಳೆ ಬುದ್ಧಿ, ಹಳೆ ವಿಚಾರಗಳು ನಿನಗೆ ಇಷ್ಟ ಇಲ್ಲ, ನಿನ್ನೆ ಮಾಡಿದಂತ ಒಂದು ತಪ್ಪಾದ ಕಾರ್ಯ ನಿನಗೆ ಇಷ್ಟ ಇಲ್ಲ. ಅದಕ್ಕೆ ದೇವರೇನ್ ಹೇಳ್ತಿದ್ದಾರೆ ಅಂದ್ರೆ, ನಾನು ನಿನ್ನನ್ನ ಹೊಸ ಸೃಷ್ಟಿಯಾಗಿ ಯಾವಾಗೆಲ್ಲ ಮಾಡ್ತೀನಿ ಅಂದ್ರೆ, ಕೊಲೆಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಾಕ್ಯ. ಪ್ರತಿ ದಿನ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನೂತನ ಆಗ್ತಾ ಇದೆ ಅಂತ.
ನೆನ್ನೆ ಇದ್ದಂತ ವ್ಯಕ್ತಿ ಇವತ್ತು ಕಾಣಿಸ್ಬಾರ್ದು, ಹೋದ ವಾರ ಇದ್ದಂತ ವ್ಯಕ್ತಿ ಇವಾಗ ಕಾಣಿಸ್ಬಾರ್ದು, ಹೋದ ತಿಂಗಳು ಇದ್ದಂಗೆ ನೀನ್ ಈ ತಿಂಗಳು ಕಾಣಿಸ್ಬಾರ್ದು, ಹೋದ ವರ್ಷ ಇದ್ದಂಗೆ ನೀನ್ ಈ ವರ್ಷ ಕಾಣಿಸ್ಬಾರ್ದು, ಹತ್ತು ವರ್ಷದ ಹಿಂದೆ ಇದ್ದಂಗೆ ನೀನು ಈ ವರ್ಷ ಕಾಣಿಸೋದಕ್ಕೆ ನಿನಗೆ ಪರ್ಮಿಷನ್ ಇಲ್ಲ. ಪರಲೋಕದಿಂದ ನಿನಗೆ ಯಾವುದೇ ತರವಾದ ಪರ್ಮಿಷನ್ ಕೊಡಲ್ಪಡ್ತಾ ಇಲ್ಲ. ನೆನ್ನೆ ಇದ್ದ ಹಾಗೆ, ಮೊನ್ನೆ ಇದ್ದ ಹಾಗೆ, ನೀನು ಹೋದ ವರ್ಷ ಇದ್ದ ಹಾಗೆ, ಹೋದ ದಿನಗಳಲ್ಲಿ ಇದ್ದ ಹಾಗೆ ನೀನು ಈ ದಿನಗಳಲ್ಲಿ ಇರೋದಕ್ಕೆ ನಿನಗೆ ಚಾನ್ಸ್ ಇಲ್ಲ. ಯಾಕಂತ ಹೇಳಿದ್ರೆ ನೀನು ಹೊಸ ಸೃಷ್ಟಿ, ಹೊಸ ಸೃಷ್ಟಿ ಆಗ್ಬಿಟ್ಟೆ ನೀನು, ಹೊಸ ಸೃಷ್ಟಿ ಆಗೋಯ್ತು. ನಿನ್ನ ದೇವರು ಹೊಸದಾಗಿ ಮಾರ್ಪಡಿಸ್ಬಿಟ್ರು. ಇನ್ನ ಹೊಸದಿಂದ ಹೊಸಕ್ಕೆ, ಹೊಸದಿಂದ ಹೊಸಕ್ಕೆ, ನೂತನದಿಂದ ನೂತನ, ಬೆಳಕಿನಿಂದ ಬೆಳಕಿಗೆ ದೇವರು ನಿನ್ನನ್ನ ಕರ್ಕೊಂಡು ಹೋಗ್ತಾನೆ. ಆಮೇನ್. ಬೆಳಕಿನ ಹೆಜ್ಜೆಯನ್ನ ಶುರು ಮಾಡಿರುವಂತ ನಾವು ಆ ಬೆಳಕನ್ನ ಪರಿಪೂರ್ಣವಾಗಿ ಹೊಂದ್ಕೊಂಡ್ಬಿಡ್ಬೇಕು. ಆಮೇನ್. ಯಾಕೆಂತ ಹೇಳಿದ್ರೆ ಕರ್ತನಿಗೆ ನಮ್ಮ ಮೇಲೆ ಒಂದು ಉದ್ದೇಶ ಇದೆ. God is having a purpose upon you and me. ಇನ್ನ ಮೇಲೆ ನನ್ನ ಮೇಲೆ ಒಂದು ಉದ್ದೇಶ ಇದೆ. ಏನ್ ಗೊತ್ತಾ? ಆತನ ರಾಜ್ಯಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇರೋ ರೀತಿಯಲ್ಲೇ ಇದ್ರೆ ನಿನ್ನ ಸೇರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಏನ್ ಮಾಡ್ತಾ ಇದ್ರೆ ದೇವರು ಅಂದ್ರೆ ಹೊಸದಾಗಿ ಮಾರ್ಪಡಿಸ್ಬಿಡ್ತಾ ಇದ್ದಾರೆ. ಹಳೆ ಸ್ವಭಾವಗಳು ನಿನ್ನ ಬಿಟ್ಟು ಹೋಗ್ತಾ ಇದೆ, ಹಳೆ ಬುದ್ಧಿ ನಿನ್ನ ಬಿಟ್ಟು ಹೋಗ್ತಾ ಇದೆ, ಹಳೆ ಜ್ಞಾನ ನಿನ್ನ ಬಿಟ್ಟು ಹೋಗ್ತಾ ಇದೆ. ಎಲ್ಲ ದಡ್ಡತನ, ಸೋಂಬೇರಿತನ ಎಲ್ಲ ನಿನ್ನ ಬಿಟ್ಟು 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 ಏನಾಗ್ತಿದೆ? ನೀನ್ ಅದನ್ನ ಹಿಡ್ಕೊಳ್ಳೋದಕ್ಕೆ ಪ್ರಯಾಸ ಪಡ್ಬೇಡ. ನಿನ್ನ ಬಿಟ್ಟು ಹೋಗ್ತಾ ಇರುವಂತ ಪಾಪಗಳನ್ನ ನೆನಪಿಸ್ಕೊಂಡು 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 ಸ್ವಲ್ಪ ಹಿಡ್ಕೊಳ್ಳೋಣ, ಒಂಚೂರು ಇಟ್ಕೊಳ್ಳೋಣ ಅನ್ನುವಂತ ಪ್ರಯಾಸ, ಒಂದೇನ್ಸಲಿ ನೋಡೋಣ ಅನ್ನೋ ಪ್ರಯಾಸನ ನೀನ್ ಪಡ್ಬೇಡ, ನೀನ್ ಬಿಡಕ್ ಹೋಗ್ಬೇಡ. ಯಾಕೆಂತ ಹೇಳಿದ್ರೆ ದೇವ್ರು ನಿನ್ನ ಪ್ರತ್ಯೇಕಿಸಿದ್ದಾರೆ. ಆತನೇ ನಿನ್ ಮೇಲೆ ಒಂದು ಉದ್ದೇಶ ಇದೆ, ಆತನೇ ನಿನ್ ಮೇಲೆ ಒಂದು ಬಂದು ಕಾರ್ಯ ಮಾಡ್ಬೇಕು ಅಂತ ಇಷ್ಟ ಇದೆ. ಬರೀ ಪರಲೋಕದ ಮಾತ್ರ ಸೇರಿಸ್ಕೊಳ್ಳೋದಲ್ಲ, ಜಯಶಾಲಿಯನ್ನಾಗಿ ಮಾರ್ಪಡಿಸಿ ಈ ಲೋಕದಲ್ಲಿ ನೀನು ಜಯಿಸಬೇಕಾದಂತ ಪ್ರತಿಯೊಂದು ವಿಚಾರಗಳ ಮೇಲೆ ನಿನಗೆ ಜಯವನ್ನ ಅನುಗ್ರಹಿಸಿಕೊಟ್ಟು ನಂತರ ನಿನ್ನನ್ನ ಕರ್ಕೊಳ್ಬೇಕು ಅಂತ ಆತ ಪ್ರಯಾಸ ಪಡ್ತಾ ಇದ್ದಾನೆ. ಆಮೇ ಆತನ ಪ್ರಯಾಸಕ್ಕೆ ನೀವು ಯಾವ ರೀತಿಯಲ್ಲಿ ನಿಮ್ಮನ್ನ ನೀವು ಒಪ್ಪಿಸ್ಕೊಡ್ತಾ ಇದ್ದೀರಾ ಒಂದ್ಸಲ ಯೋಚನೆ ಮಾಡ್ರಿ. ಒಂದು ಕೊರಿಂಥದವರಿಗೆ ಬರೆದ ಪತ್ರಿಕೆ 9 26 ವಾಕ್ಯ ಓದಿ. ಏನಂತೆ ಹೇಳ್ತಾರೆ ಅದು ಪೌಲ ಇಲ್ಲಿ, ಗಾಳಿಯನ್ನ ಕುದ್ದುವವನಾಗಿರದೆ ಗೆಲ್ಲಬೇಕೆಂದಿರುವವನಾಗಿ. ಏ ಗಾಳಿ ಕೈಗೆ ಸಿಕ್ಕಲ್ಲ, ಅದನ್ನೇನು ಕುದ್ದು ಕರೆಕ್ಟ? ಗಾಳಿ ಸಿಕ್ಕದ ಮೂಟೆ ಕಟ್ಕೊಂಡು ಬಂದು ಕೊಡ್ತೀರಾ? ಗಾಳಿನ ಸಾಧ್ಯ ಇದೆಯಾ? ಗಾಳಿನ ಮೂಟೆ ಕಟ್ಟಲ್ಲ. ನಿನ್ನ ಕೈಯಲ್ಲಿರುವಂತ ವಸ್ತ್ರದಿಂದ ಗಾಳಿಯನ್ನ ಮೂಟೆ ಕಟ್ಟಕ್ಕಾಗಲಿಲ್ಲ ನೀನು. ಆದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಗಾಳಿಯನ್ನ ಗುತ್ತುವವನಾಗಿರದೆ ಗೆಲ್ಲಬೇಕೆಂದವನಾಗಿ. ಯಾರನ್ನ ಗೆಲ್ಬೇಕಂತೆ? ಗಾಳಿಯನ್ನ ಗೆಲ್ಬೇಕಂತೆ. ಅಂದ್ರೆ ಏನರ್ಥ? ಹಿಡಿಯುವುದಕ್ಕೆ ಆಗದೇ ಇರುವಂತಹ ಕಾರ್ಯಗಳ ಜೊತೆಯಲ್ಲಿ ನೀನು ಇವಾಗ ಹೋರಾಟ ಮಾಡ್ತಾ ಇದೆ. ನಿನ್ ಕೈ ಹಿಡಿಯಕ್ಕೆ ಆಗ್ತಾ ಇಲ್ಲ, ಕೆಲವೊಂದು ವ್ಯಕ್ತಿಗಳನ್ನ ಹಿಡಿಯಕ್ ಆಗ್ತಿಲ್ಲ, ಕೆಲವೊಂದು ವಿಚಾರಗಳನ್ನ ಹಿಡಿಯಕ್ ಆಗ್ತಾ ಇಲ್ಲ, ಕೆಲವೊಂದನ್ನ ಹತೋಟಿಗೆ ತೆಗೆದುಕೊಂಡು ಬರ್ಲಿಕ್ಕೆ ಆಗ್ತಾ ಇಲ್ಲ. ಯು ಆರ್ ನಾಟ್ ಏಬಲ್ ಟು ವಿನ್, ಯು ಆರ್ ನಾಟ್ ರೆಕಗ್ನೈಸಿಂಗ್ ಔಟ್ ಟು ವಿನ್. ಇವಾಗ ಇಟ್ಕೊಳ್ಳಿ, ಇವಾಗ ಇಟ್ಕೊಳ್ಳಿ. ಯಾವ ತರ ಗೆಲ್ಲದಕ್ಕೆ ನನಗೆ ಗೊತ್ತಾಗ್ತಿಲ್ಲ ಯಸಪ್ಪ. ನಿನ್ನ ಪ್ರಭಾವ ದೊಡ್ಡದು, ನಿನ್ನ ಮಹಿಮೆ ದೊಡ್ಡದು, ನಿನ್ನ ಶಕ್ತಿ ದೊಡ್ಡದು ಅಂತ ನಾನು ಆಡಿಡೋದಲ್ಲ. ಆ ಪ್ರಭಾವವನ್ನ, ಆ ಶಕ್ತಿಯನ್ನ, ಆ ಮಹಿಮೆಯನ್ನ ಕಾರ್ಯರೂಪದಲ್ಲಿ ನನ್ನ ಮಧ್ಯದಲ್ಲಿರುವಂತ ಜನಾಂಗಗಳಿಗೆ ನಾನು ತೋರ್ಪಡಿಸ್ಕೊಂಡೆ. ಅಲ್ಲೇ ಅಲ್ವಯ್ಯ, ಒಂದು ವ್ಯಕ್ತಿಯನ್ನ ನರಕದಿಂದ ಬಿಡಿಸೋದು ಸಾಮಾನ್ಯವಾದಂತ ಕೆಲಸ ಅಲ್ಲ. ನಿನಗಿರುವಂತ ಬುದ್ಧಿಬಲದಿಂದ ನೀನು ಅದನ್ನ ತಿರುಗಿಸ್ಲಿಕ್ಕೆ ಆಗಲ್ಲ, ಆದರೆ ಪರಲೋಕದ ಬಲದಿಂದ ನೀನ್ ತಿರುಗಿಸ್ಬೋದು. ಅಲ್ಲೇ ಅಲ್ವಯ್ಯ, ಅಲ್ಲೇ ಅಲ್ವಯ್ಯ. ಈಗ ಯಸಪ್ಪ ಏನ್ ಮಾತಾಡ್ತಿದ್ದಾರೆ ಅಂತಂದ್ರೆ, ಬಾಳ 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 ನಮ್ಮ ಹೃದಯಕ್ಕೆ ಹತ್ತಿರವಾಗಿ ಮಾತಾಡ್ತಾ ಇದ್ದಾರೆ. ಏನ್ ಮಾಡ್ಬೇಕು ಅಂತಂದ್ರೆ, ಹಿಡಿಯಕ್ಕಾಗದೇ ಇರುವಂತ ವಿಚಾರಗಳ ಮೇಲೆ ಜಯ ಕೊಡ್ಬೇಕು. ನನ್ನ ಕೈನಲ್ಲಿ ನನ್ನ ಹೆಂಡತಿನ ಕಂಟ್ರೋಲ್ ಮಾಡಕ್ಕಾಗಲ್ಲ, ನನ್ನ ಯಜಮಾನಪ್ಪನ ಕಂಟ್ರೋಲ್ ಮಾಡಕ್ಕಾಗಲ್ಲ, ನನ್ನ ವಿಚಾರಗಳನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ನನ್ಗೆ ಇವಾಗ ಹಣದ ವಿಚಾರದಲ್ಲಿ ಕಂಟ್ರೋಲ್ ಸಿಗ್ತಾ ಇಲ್ಲ,
ಕುಟುಂಬದ ವಿಚಾರದಲ್ಲಿ ಕಂಟ್ರೋಲ್ ಸಿಗ್ತಾ ಇಲ್ಲ, ಆತ್ಮಿಕದ ವಿಚಾರದಲ್ಲಿ ನಾನೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವಾಗ ಇದು ನಿನ್ನ ಹೀನವಾದಂತಹ ಒಂದು ಪರಿಸ್ಥಿತಿ, ಯು ಕಾಂಟ್ ಡೂ ಎನಿಥಿಂಗ್ ಅನ್ನುವಂತಹ ಒಂದು ಪರಿಸ್ಥಿತಿ. ಆದರೆ ವಿತ್ ಹೆಲ್ಪ್ ಆಫ್ ಗಾಡ್ ಯು ಕ್ಯಾನ್ ಡೂ ದಿಸ್. ಆಮೆನ್. ಯೇಸು ಕ್ರಿಸ್ತನ ಸಹಾಯದಿಂದ ನೀನು ಮಾಡಬಹುದು. ಖಂಡಿತ ಮಾಡ್ತೀಯ, ಖಂಡಿತವಾಗಿ ಮಾಡ್ತೀಯ. ಹೆಂಗ್ ಮಾಡ್ತೀಯ ಗೊತ್ತಾ? ದೇವರೇ ನಾನು ಗೆಲ್ಬೇಕು, ನಾನು ಇಡೋ ಪ್ರತಿ ಹೆಜ್ಜೆ ನಾನೇ ಗೆಲ್ಬೇಕು. ನೀನ್ ಗೆಲ್ಬೇಕಾ? ನಿನ್ ಎದುರುಗಡೆ ಇರೋರು ಗೆಲ್ಬೇಕಾ? ಯಾವಾಗ್ಲೂ ನಾಪಕ ಇಟ್ಕೊಂಡ್ರಿ, ನಾವು ಆಶಾವಾದಿಗಳಲ್ಲ. ನಮ್ಮ ಆಶಯನ ಭಂಗಪಡಿಸುವಂತಹ ದೇವರ ಜೊತೆ ನಾವಿಲ್ಲ. ನಿನ್ನ ಹೃದಯದ ಒಳಗಡೆ ಇರುವಂತ ಎಲ್ಲ ಆಸೆಯನ್ನ ಆಕಾಂಕ್ಷೆಯನ್ನ ನೆರವೇರಿಸುವಂತಹ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ಪಾಪವನ್ನ ನೆರವೇರಿಸುವಂತ ದೇವರಲ್ಲ. ನಿನ್ನ ಒಳಗಡೆ ಪಾಪ ಹುಟ್ಟಿ ಆ ಪಾಪ ಬೆಳೆದು ಆ ಪಾಪಕ್ಕೆ ಪೋಷಣೆ ಕೊಡುವಂತ ದೇವರಲ್ಲ ನಮ್ಮ ದೇವರು. ನಿನ್ನೊಳಗಡೆ ಇರುವಂತ ಪಾಪವನ್ನ ನಿವಾರಣೆ ಮಾಡಿ ಬೇರೆ ಸಮೇತವಾಗಿ ಕಿತ್ತು ಹಾಕಿ ಹೊಸ ಸೃಷ್ಟಿಯನ್ನಾಗಿ ಮಾರ್ಪಡಿಸಿ ಹೊಸ ಜ್ಞಾನದಿಂದಲೂ ಹೊಸ ಬುದ್ಧಿಯಿಂದಲೂ ಹೊಸ ಶಕ್ತಿಯಿಂದಲೂ ಹೊಸ ಮಹಿಮೆಯಿಂದಲೂ ನಿನ್ನನ್ನು ತುಂಬಿಸಿ ಈ ಲೋಕದವರಿಗಿಂತ ನೀನು ಪ್ರತ್ಯೇಕವಾದ ವ್ಯಕ್ತಿಯಾಗಿ ನಿನ್ನನ್ನ ಕಾಣಿಸುವ ರೀತಿಯಲ್ಲಿ ಕರ್ತನು ನಿಲ್ಲಿಸಿರುವುದು ಒಂದು ಉದ್ದೇಶದಿಂದ. ಏನು ಅಂದ್ರೆ ನೀನು ಗಾಳಿಯನ್ನ ಜಯಿಸಬೇಕು. ಜಯಿಸಕ್ಕೆ ಆಗಲ್ಲ, ಕಾಣಿಸ್ತಾನೆ ಇಲ್ಲ, ಗಾಳಿ ಕಾಣಿಸ್ತಿಲ್ಲ, ಕೈ ಹಿಡಿಯಕ್ ಆಗ್ತಾ ಇಲ್ಲ. ಆದ್ರೆ ನಿನ್ ಗೆಲ್ತೀಯ. ಗಾಳಿ ಬಂದು ನಿನ್ನ ಗೊತ್ತಲ್ಲ, ನೀನೇ ಗಾಳಿನ ಗುತ್ತೀಯ. ಯೋಚನೆಗಳಾಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಸಮಸ್ಯೆ ಆಗಿರ್ಬೋದು, ವಿಚಾರ ಆಗಿರ್ಬೋದು, ನೀನ್ ಗೆಲ್ತೀಯ. ಯಾಕೆಂದ್ರೆ ನಿನ್ನ ಮೇಲೆ ಇಳಿದಿರುವಂತ ಮಹಿಮೆ ಮಹಾ ದೊಡ್ಡ ಮಹಿಮೆ. ನಿನ್ನ ಒಳಗಡೆ ಇರುವಂತ ದೇವರು ಬಹಳ ದೊಡ್ಡ ದೇವರು, ನಡಗಿಸುವಂತ ದೇವರು. ಆಕಾಶ ಭೂಮಿಗಳನ್ನ, ಪಾತಾಳವನ್ನ, ನಕ್ಷತ್ರಗಳನ್ನ ನಡಗಿಸುವಂತ ದೇವರು ನಿನ್ನ ಹೃದಯದಲ್ಲಿ ಬಸವಾಸ ಮಾಡ್ತಾ ಇದ್ದಾರೆ. ಇಟ್ ಇಸ್ ನಾಟ್ ಎ ಸ್ಮಾಲ್ ಥಿಂಗ್, ಬಹಳ ಸಣ್ಣ ವಿಚಾರ ಅಲ್ಲ ಇದು, ಬಹಳ ದೊಡ್ಡ ವಿಚಾರ. ನನ್ನ ದೇವರು ಬಹಳ ದೊಡ್ಡ, ಬಹಳ ಭಯಂಕರನು, ಬಹಳ ವಿಶೇಷವಾದವನು, ಬಹಳ ಶಕ್ತಿ ಉಳ್ಳವನು. ಅಸಾಧ್ಯವಾದ ಕಾರ್ಯಗಳನ್ನ ಸಾಧ್ಯಪಡಿಸುವಂತ ದೇವರು. ಅಪಾದಕ ಉದ್ದಾ ಇದ್ದಾನೆ, ಇದಾಗುತ್ತಾ, ಇದಾಗಲ್ಲ, ನೋಡವ್ರು ಹೆಂಗಿದ್ದಾರೆ, ನೋಡವ್ರು ಹೆಂಗಿದ್ದಾರೆ, ನೋಡವ್ರು ಹೆಂಗ್ ಎದುರಿಸ್ತಾರೆ, ನೋಡವ್ರು ಹೆಂಗ್ ಮಾತಾಡ್ತಾರೆ, ಇದಾಗುತ್ತಾ ಅಲ್ಲ. ಅವನು ಹೇಳೋದು ಅವ್ನು ಕೇಳ್ಬೇಕು, ನನ್ಗೆ ನಾನು ಗುದ್ದಾಡ್ತಾ ಇರೋದು ನಿನ್ ಜೊತೆ, ನಾನು ಗಾಳಿ ಜೊತೆಲಿ ನನ್ ಗೆಲ್ತೇನೆ. ನಾನ್ ಗೆಲ್ಲೋದ್ರಿಂದಾನೆ ನೀನ್ ಮಾತಾಡ್ತಾ ಇದೀಯ. ನಾನ್ ಎಲ್ಲಿ ಗೆದ್ದು ಬಿಡ್ತೀನೋ ಅಂತ ನೀನ್ ಹೊಟ್ಟೆಗೆ ಚೆಂದ್ಬಿಟ್ಟಿದೆ. ಅದಕ್ಕೆ ನೀನೇನ್ ಮಾತಾಡ್ತಿದ್ಯಾ? ಜಾಸ್ತಿ ಮಾತಾಡ್ತಿದ್ಯಾ? ನೀವು ಅಬ್ಸರ್ವ್ ಮಾಡಿದ್ದೀರಾ, ನೀವು ತಪ್ಪು ಮಾಡಿದಾಗ ನೀವು ಜಾಸ್ತಿ ಮಾತಾಡ್ತೀರಾ. ಸಿಗಾಕೋಬಾರದು ಅಂತ ಹೇಳಿ ನಮ್ಮ ವೃತ್ತಿಗೆ ಚಿಕ್ಕ ವಯಸ್ಸಿನ ಅದೊಂದು ಅಭ್ಯಾಸ. ತಪ್ಪು ಮಾಡ್ಬಿಡ್ತಾನೆ, ಜಾಸ್ತಿ ಮಾತಾಡ್ಬಿಡ್ತಾನೆ. ಜಾಸ್ತಿ ಜಾಸ್ತಿ ಮಾತಾಡಿದಾಗ ನಮ್ಗೆ ಅವಾಗಲೇ ಅರ್ಥ ಆಗ್ಬಿಡುತ್ತೆ, ಇವನು ತಪ್ಪು ಮಾಡಿರೋದ್ರಿಂದನೇ ಜಾಸ್ತಿ ಮಾತಾಡ್ತಿದ್ದಾನೆ ಅಂತ. ಹಾಗೇನೆ ಅಪಾದಕನ ಕಾರ್ಯ ಅದು. ಅವನೇನ್ ಮಾಡ್ತಾನೆ ಗೊತ್ತಾ? ನೀನ್ ಗೆದ್ದು ಬಿಡ್ತೀಯ ಅಂತ ಅವನು ಗೊತ್ತಾಗ್ಬಿಟ್ರೆ ಅವ್ನು ಜಾಸ್ತಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅವ್ನು ಜಾಸ್ತಿ ಮಾತಾಡ್ತಿದ್ದಾನೆ ಅಂದ್ರೆ ತಿಳ್ಕೊಳ್ರಿ, ದೀಪ ಜೋರ ಉರಿಯೋದು ಏನಕ್ಕೆ ಗೊತ್ತಾ? ಬೇಗ ಅನ್ನೋದಕ್ಕೋಸ್ಕರ. ಹಲ್ಲೆಲೂಯಾ. ಯಾವ್ದಾದ್ರು ಜಾಸ್ತಿ ಆಯ್ತಾ ಎಂಡಾಗುತ್ತೆ ಅಂತ. ಆಮೇನ್. ಎಂಡಾಗ್ಬೇಕು, ಜಾಸ್ತಿ ಆಗ್ಬೇಕು, ಎಂಡಾಗ್ಬೇಕು, ಜಾಸ್ತಿ ಆಗ್ಲಿ. ಏನಪ್ಪ ಹಿಂಗ ಹೋಗ್ಬಿಡ್ತು, ನಾನು ಅನ್ಕೊಂಡೆ ಇಲ್ಲ, ನಾನು ಅನ್ಕೊಂಡೆ ಎಲ್ಲ ಯೇಸಪ್ಪ ಬಂದು ಸರಿ ಮಾಡ್ಬಿಡ್ತಾರೆ, ಎಲ್ಲ ಆಗೋಗ್ಬಿಡುತ್ತೆ, ನಾನು ಜಯಿಸ್ತೀನಿ ನೋಡಿದ್ರೆ ಯೇಸಪ್ಪ ಬರ್ಲಿಲ್ಲ ಏನೂ ಆಗಿಲ್ಲ ಅಂತ ನೀನು ಅನ್ಕೊಂಡ್ಬೇಕಾದ್ರೆ ಇನ್ನೂ 12 ಗಂಟೆಗೆ 1 ನಿಮಿಷ ಇದೆ. ವೈಟ್, 60 ಸೆಕೆಂಡ್ ಇದೆ. ನಮ್ಮಪ್ಪ ಕ್ಷಣ ಮಾತ್ರದಲ್ಲಿ ಕಾರ್ಯ ನಡೆಸ್ತಾರೆ. ಹೆಂಗ್ ಗೊತ್ತಾ? ಅದೇ ಅನ್ಸಲಿ ಹಿಂಗ್ ನೋಡಿದ್ರೆ ಒಂದು ಮಾತು ಸಾಕು ನನಗೆ, ಒಂದು ಲೋಟ ಸಾಕು ಎಡಗೆ, ಒಂದು ಮಾತು ಸಾಕು ನನಗೆ, ಒಂದು ಲೋಟ ಸಾಕು ಎಡಗೆ, ಯೇಸುವೆ ಯೇಸುವೆ ನೀ ಮಾತ್ರ ಸಾಕು ನನಗೆ,
ಬೆಟ್ಟದ ಮೇಲಿಂದ ಬಿದೋಗ್ ಬಿಡ್ತಾ ಇರ್ತೀವಿ, ಸ್ವಪ್ಪ ನಾನ್ ಬಿದೋಗ್ ಬಿಡ್ತೀನಿ, ಅಯ್ಯೋ ಬಿದ್ರೋ ಬಿಡಿ ಬಿಡಿ ಹಾಕ್ಬಿಡ್ತೀನಲ್ಲ, ನನ್ ಜನ್ಮ ವ್ಯರ್ಥ ಆಗ್ಬಿಡುತ್ತಲ್ಲ, ಅಪ್ಪ ಅವಮಾನ ಆಗ್ಬಿಡುತ್ತಲ್ಲ. ಸ್ವಲ್ಪ ಹೇಳ್ತಾರೆ, ಇನ್ನು ಪ್ರಯಾಸ ಪಡು, ಇನ್ ಸ್ವಲ್ಪ ಪ್ರಯಾಸ ಪಡು, ನನ್ ಟೈಮ್ ಆಗಿದ ತಕ್ಷಣ ನಾನು ಬಂದು ಏನ್ ಮಾಡ್ತೀನಿ, ಬೀಳಕ್ಕೆ ಮೊದಲು ಹಿಡ್ಕೊಂಡಿದ್ದೆ. ಹೆಂಗಿಟ್ಕೊಂತಾರಂತೆ, ಗಟ್ಟಿಯಾಗಿ ಹಿಡಿದು ಬೀಳದೆಲ್ಲ ಹಿಡಿದು ಗಟ್ಟಿಯಾಗಿ ಎತ್ಕೊಂಡು ಯಾವತ್ತಾದ್ರೂ ನೀನ್ ಬೀಳಿಸ್ದ, ಏ ನೀನೆಷ್ಟು ಕೆಟ್ಟ ವ್ಯಕ್ತಿ, ನಿನ್ ಮಗನ್ ಬೀಳಿಸಿಲ್ಲ, ಎಷ್ಟು ಒಳ್ಳೇದು ನಿನ್ನ ಬೀಳಿಸ್ತಾರ. ಹಲ್ಲೆಲೂಯಾ, ಇಷ್ಟು ದೊಡ್ಡ ಹುಡುಗನನ್ನಾಗಿ, ಇಷ್ಟು ದೊಡ್ಡ ಹುಡುಗಿಯಾಗಿ ನಿನ್ನ ಮಕ್ಕಳನ್ನ ನೀನ್ ಬೆಳೆಸ್ಬೇಕಾದ್ರೆ ಒಂದು ದಿನಾನೂ ಬೀಳದಿರ ಕಾಪಾಡ್ಬಿಟ್ಟೆ ಅಲ್ಲ, ನಿನ್ ಮನಸ್ಸು ಪರೀಕ್ಷೆ ಮಾಡ್ಕೋ, ನೀನೇನು ಅಷ್ಟು ಒಳ್ಳೆ ವ್ಯಕ್ತಿ ಅಲ್ಲ, ಆದ್ರೂ ನಿನ್ ಮಕ್ಕಳಿಗೆ ನೀನು ಬಹಳ ಒಳ್ಳೇದ್ ಮಾಡಿದ್ಯಾ. ನಮ್ಮಪ್ಪ ತನ್ನ ಮಕ್ಳಿಗೆ ಒಳ್ಳೇದ್ ಮಾಡಲ್ವಾ? ಏನ್ ಮಾಡ್ತಾರೆ ಗೊತ್ತಾ, ವಿಷಯನ್ ಬರೆದ ಪತ್ರಿಕೆ 5th ವಾಕ್ಯದ ಪ್ರಕಾರ ನಿನ್ನ ದೇವರಾದ ಯೆಹೋವನು ನಿನಗೆ ವೈಭವ ಕೊಟ್ಟಿರುವುದನ್ನು ನೋಡಿ ನಿನ್ನನ್ನು ಸರಿ ಆ ಮನೆಯಲ್ಲಿ ಕುತ್ಕೊಂಡು ನಾನು ತೇಜಸ್ಪಷ್ಟ ಮಾರಾಟ ಮಾಡ್ತಾ ಇರ್ಬೇಕಾರೆ ಎಲ್ಲ ಜನ ಬಂದು ಹೋಗ್ಬೇಕಾರೆ ನಾವು ಹೇಳ್ತಾ ಇದ್ವಿ, ಅಮ್ಮ ಇಷ್ಟು ಚಿಕ್ಕ ಮನೆ ಒಳಗಡೆ ನಾವು ಆರಾಧನೆ ಮಾಡ್ತಾ ಇದ್ವಿ, ಒಂದ್ಸ್ವಲ್ಪ ಒಂಚೂರು ನಮ್ಮನ್ನ ವಿಶಾಲ ಮಾಡುವಂತ ನಮ್ಗೊಂದು ದರ್ಶನ ಬರೋದು. ಇಲ್ಲಿ ಒಂದು ಹಾಲು ಕಟ್ಕೊಡ್ತಾರೆ ಇವು ನಾನು ನಮ್ಮ ಪ್ರೇಯರ್ ಮಾಡೋಣ ಅಂತ ಒಂದು ದರ್ಶನ ಬರೋದು. ನಾವು ಈ ದರ್ಶನನ ಒಬ್ಬರ ಹತ್ರ ಹೇಳ್ಕೊಂಡ್ವಿ, ಅವ್ರೇನ್ ಮಾಡಿದ್ರು ಗೊತ್ತಾ, ಯಾವಾಗುತ್ತೆ ಇದು ಗೊತ್ತಿಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡಿ. ಜಾಸ್ತಿ ನಮ್ಮ ಒಂದು ದೇಶದಲ್ಲಿ ಅಥವಾ ನಮ್ಮ ಜನಾಂಗದಲ್ಲಿ ಅಥವಾ ಮನುಷ್ಯರು ಅನ್ನುವಂತಹ ಒಂದು ಸ್ವಭಾವ ಏನು ಅಂದ್ರೆ, ಕೇಳುವವರೆಗೂ ಕೇಳ್ತಾರೆ, ಆಮೇಲೆ ಆಡ್ಕೊಂಡು ಹಾಕ್ಬಿಡ್ತಾರೆ. ನಾವು ಹೇಳ್ಕೊಂಡಿದ್ದು ಕಷ್ಟನ, ಆಮೇಲೆ ಏನ್ ಮಾಡಿದ್ರು ಗೊತ್ತಾ, ಏಯ್ ಎಲ್ಲೆ ಚಚ್ಕೊಟ್ ಕೊಡ್ತಾರೆ ಏಸಪ್ಪ ಅಂದ್ರೆ ಹೇಳ್ಬಿಟ್ರು ನಿಮ್ಗೆ ಅಂದ್ಬಿಟ್ರು. ಎಷ್ಟು ಕಣ್ಣೀರ್ ಬಂತು ನನಗೆ ಅಂದ್ರೆ, ಅಪ್ಪ ನಾನಲ್ಲ ಇದಕ್ಕೆ ಉತ್ತರ ಕೊಡೋದು, ನೀನೇ ಉತ್ತರ ಕೊಡೋಂದೆ. ಹಾಗೆ ಹೇಳ್ತಾ ಇದ್ದಂಗೆ 2 ತಿಂಗಳ ಒಳಗಡೆ ಇದು ಟಕಟಕಟಕಟಕಟಕಟಕಿಸ್ಬಿಟ್ರೆ. ಹಲ್ಲೆಲೂಯಾ. ನನ್ನ ಬಳಿಯಲ್ಲಿ ಪ್ರಶ್ನೆ ಕೇಳಿದವ್ರಿಗೆ ಹೆಂಗ್ ಆನ್ಸರ್ ಕೊಟ್ರು ದೇವ್ರು ಅಂದ್ರೆ, ಬಾಯಿ ಮುಚ್ಕೊಂಡು ಹೋಗ್ಬೇಕು ಆ ರೀತಿಯಲ್ಲಿ ಆನ್ಸರ್ ಕೊಟ್ರು. ಇವತ್ತರೆಗೂ ವಾಪಸ್ ಬರಲಿ, ಯಾಕೆಂದ್ರೆ ನನ್ನ ಒಳಗಡೆ ಜೀವಿಸುವುದು ಅಸಡ್ಡೆಯಾಗಿ ತಾತ್ಸಾರವಾಗಿ ಕೆಳಮಟ್ಟದಲ್ಲಿ ನಮ್ಮನ್ನ ನೋಡಿದಂತ ಜನಾಂಗದ ಮಧ್ಯದ ನಾವೆಲ್ಲರೂ ವಿ ಆರ್ ಎ ರಿಜೆಕ್ಟೆಡ್ ಪೀಪಲ್ ವಿತ್ ಅವರ್ ಫ್ಯಾಮಿಲಿ, ಇನ್ ಮಿಸ್ಟ್ ಆಫ್ ಅವರ್ ಕಮ್ಯುನಿಕೇಶನ್ಸ್, ನಮ್ಮ ಜೊತೆಯಲ್ಲಿ ಮಾತನಾಡುವಂತ ಜನಾಂಗಗಳ ಮಧ್ಯದಲ್ಲಿ, ನಮ್ಮ ಜೊತೆಯಲ್ಲಿರುವಂತಹ ಜನಾಂಗಗಳ ಮಧ್ಯದಲ್ಲಿ, ನಮ್ಮ ಕುಟುಂಬದಲ್ಲಿ ಒಳ ಹುಟ್ಟಿದಂತಹ ವ್ಯಕ್ತಿಗಳ ಮಧ್ಯದಲ್ಲಿ ನಾವೆಲ್ಲ ಏನಾಗಿದ್ದೀವಿ ಗೊತ್ತಾ, ತಳ್ಳಲ್ಪಟ್ಟ ವ್ಯಕ್ತಿಗಳು ತಳ್ಳಿಬಿಟ್ಟಿದ್ದಾರೆ ಎಲ್ಲರೂ ನಮ್ಮನ್ನ. ಏ ಇವ್ರು ಏನ್ ಮಾಡಕ್ಕಾಗಲ್ಲ, ಇವ್ರಿಗೇನು ಆಗಲ್ಲ, ಏ ನೋಡೋದ್ ಬುದ್ಧಿನೇ ಇಲ್ಲ, ಅದಕ್ಕೆ ತರನೇ ಇಲ್ಲ. ಹಿಂಗೆಲ್ಲ ಮುಗಿಸ್ಕೊಂಡು ಒರೆಸ್ಕೊಂಡು ಅಪ್ಪ ಮುಖಾನ ಎದುರು ನೋಡ್ತಾ ಇದ್ದೇವೆ, ದೇವ್ರ ಮುಖಾನ ಎದುರು ನೋಡ್ತಾ ಇರೋದ್ರಿಂದ ದೇವರ ವಾಕ್ಯ ಹೇಳುತ್ತೆ, ನೀನ್ ನನ್ನನ್ನು ನೋಡ್ತಾ ಇರೋದ್ರಿಂದ ನಿನಗೆ ಲಜ್ಜೆ ಉಂಟಾಗುವುದಿಲ್ಲ, ನಿನ್ನ ಮುಖವನ್ನ ನಾನು ಲಜ್ಜೆಗೀಡು ಮಾಡುವುದಿಲ್ಲ. ಕರ್ತನ ಮುಖವನ್ನ ಎದುರು ನೋಡುವವರ ಪ್ರತಿಯೊಂದು ವ್ಯಕ್ತಿಗಳ ಮುಖವನ್ನ ಪ್ರಕಾಶಪಡಿಸುವಂತ ದೇವರು ನಮ್ಮ ದೇವರಾಗಿದೆ. ಆಮೇನ್. ಅದಕ್ಕೆ ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ, ಇಸ್ರಾಯೇಲೇ ಅವನಂತೆ ನೀನು ನಿನಗೆ ಗೊತ್ತಿಲ್ಲದ ಜನಾಂಗವನ್ನು ನಿನ್ನ ಅಧೀನಕ್ಕೆ ಕರೆಯುವಿ. ನಿನ್ನ ಜನಾಂಗ ಅಷ್ಟೇ ಅಲ್ಲ, ಎಲ್ಲ ನಿನ್ನ ಹತ್ರ ತಗ್ಗಿ ಬಗ್ಗಿ ಬರ್ತಾರೆ, ಡೋಂಟ್ ವರಿ, ದುಃಖ ಪಡ್ಬೇಡ. ನಿನ್ನ ಚೀತು ಅಂದವರೆಲ್ಲ ಬಂದು ನಿನ್ನ ಹತ್ರ ಮೊಣಕಾಲಾಗ್ತಾರೆ,
ಆಮೇನ್ ಬರ್ಲಿ. ನಿನ್ನನ್ನು ಆಸಕ್ತಿ ಮಾಡಿ ತಿರಸ್ಕಾರ ಮಾಡಿ ನಿನ್ನನ್ನು ಹಿಂಸೆ ಪಡಿಸಿದಂತ ಪ್ರತಿಯೊಂದು ಜನಾಂಗ ಬಂದು ನಿನ್ನ ಹತ್ರ ನಿಲ್ಲೋನಾಗಿ ಏನ್ ಕೇಳ್ತಾರೆ ಗೊತ್ತಾ, ನನ್ನನ್ನು ಬಿಡಿಸ್ಕೋ, ನನ್ನಾಗಿ ಪ್ರಾರ್ಥನೆ ಮಾಡು, ನಾನು ತುಂಬ ಇಕ್ಕಟ್ಟಲ್ಲಿದ್ದೀನಿ, ನಾನು ತುಂಬ ಕಷ್ಟದಲ್ಲಿದ್ದೀನಿ, ಪ್ಲೀಸ್ ನನಗಾಗಿ ಪ್ರಾರ್ಥನೆ ಮಾಡು ಅಂತ ಹೇಳುವ ದಿನಗಳು ಹತ್ತಿರ ಬರ್ತಾ ಇದೆ, ಹತ್ತಿರ ಬರ್ತಾ ಇದೆ. ಸಿಚುಯೇಷನ್ ನೋಡ್ಬೇಡ್ರಿ, ದರ್ಶನ ಮಾತ್ರ ನೋಡ್ರಿ, ಎದುರುಗಡೆ ಇರೋ ವ್ಯಕ್ತಿನ ಗಮನಿಸ್ಬೇಡ್ರಿ, ಪ್ರವಾದನೆಗಳನ್ನ ಮಾತ್ರ ಗಮನಿಸ್ರಿ. ಈ ಕಣ್ಣು ಮುಚ್ಚಬೇಕು, ಹೃದಯದ ಕಣ್ಣು ತೆರೀಬೇಕು. ಈ ಕಿವಿ ಮುಚ್ಚಕ್ ಪಡ್ಬೇಕು, ಹೃದಯದ ಕಿವಿ ತೆರೆಯಲ್ಪಡ್ಬೇಕು. ಯಾಕಂದ್ರೆ ಈ ಕಿವಿ ಬೀಳ್ತಾ ಇರೋದು, ಈ ಕಣ್ಣಿಂದ ನೋಡ್ತಾ ಇರೋದು ನಮ್ಮನ್ನ ಬಹಳ ಬಲಹೀನ ಪಡಿಸಿ ಕುಕ್ಕಿಸ್ಬಿಟ್ಟು ನಮ್ಮನ್ನ ಸಂಪೂರ್ಣವಾಗಿ ಕೆಳಗಡೆ ಹಾಕ್ಬಿಡುತ್ತೆ. ನಮ್ ಕೈಲಿ ಆಗಲ್ಲ, ನಾವ್ ಗೆಲ್ಲಕ್ ಆಗಲ್ಲ ಅಂತ ನಮ್ಮ ಹತ್ರ ಅದು ಮಾತಾಡ್ಬಿಡುತ್ತೆ. ಆದ್ರೆ ನಮ್ಮ ಆತ್ಮದ ಮನೋನೇತ್ರಗಳು ತೆರೆಯಲ್ಪಡುವಾಗ ಅದರ ತಾಶ್ವರ ಕಾಣಿಸುತ್ತೆ, ತೆರೆದಿರುವಂತಹ ಮೂಲ ಕಾಣಿಸುತ್ತೆ, ಆಕಾಶವು ತೆರೆಯಲ್ಪಟ್ಟಿರೋದು ಕಾಣಿಸುತ್ತೆ, ನಮ್ಮ ಪಾಪ ತಂದೆ ದೇವರ ಬಲಪಾರ್ಶ್ವದಲ್ಲಿ ಕುಳಿತಿರೋದು ಕಾಣಿಸುತ್ತೆ. ದೇವರು ನಮ್ಮನ್ನ ಗಮನಿಸ್ತಾ ಇರ್ತಾರೆ. ನೀನು ನಿಜವಾದ ಇಸ್ರಾಯೇಲ್ ಅಂತ ದೇವ್ ನಮಗೆ ಹೇಳ್ಬೇಕು. ಕಪಟ ಇಲ್ಲದೆ ಇರುವಂತಹ ವ್ಯಕ್ತಿ ನೀನು ಅಂತ ಹೇಳ್ಬೇಕು. ನನ್ನನ್ನು ಏನೇನು ಎದುರು ನೋಡ್ತಿದ್ಯಾ ಅಂತ ಹೇಳ್ಬೇಕು. ಆಗ ದೇವ್ರು ಏನ್ ಮಾಡ್ತಾರೆ ಗೊತ್ತಾ, ಬರೀ ನಿನ್ನ ಕುಟುಂಬ ಅಲ್ಲ, ನಿನಗೆ ತಿಳಿಯದೇ ಇರುವಂತಹ ಜನಾಂಗಗಳು ಬಂದು ನಿನ್ನ ದೇವರು ನನಗೆ ಬೇಕು ಅಂತ ನಿನ್ನ ಮೊಣಕಲ್ ಹಾಕುವಂತ ದಿನಗಳು ಬರುತ್ತೆ. ಇಷ್ಟು ದಿನ ಪ್ರಾರ್ಥನೆ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಅಪ್ಪ 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 ಅಂತ ಈಗ ಅಪ್ಪ ಪ್ರತ್ಯಕ್ಷ ಆಗಿದ್ದೀನಿ ಅಂತ ಹೇಳಿ ಆತ ಬಂದ್ಮೇಲೆ ಏನಾದ್ರೂ ತಗೊಂಡ್ ಬಂದೇ ಬರ್ತಾರೆ ಅಲ್ಲ. ತುಂಬಾ ವರ್ಷಗಳಾದ ಮೇಲೆ ಒಂದು ವ್ಯಕ್ತಿನ ಹಿಂಗ್ ನೋಡಕ್ ಹೋಗ್ತೀವಿ ಅಂದ್ರೆ ಬರೀದೇ ಹೋಗಲ್ಲ, ಏನ ತಗೊಂಡ್ ಹೋಗಲ್ಲ ಅಂತ ಆಸೆ ಆಗತ್ತೆ. ಹಲ್ಲೆಲೂಯಾ, ಅದನ್ನ ನಾನು ಹೊಂದ್ಕೊಂತೀನಿ. ಯಾರು ಅಂದ್ಕೊಂಡ್ಬೇಕು? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಹೊಂದ್ಕೊಂಡಾದ್ಮೇಲೆ ದೇವ್ರು ಹೇಳ್ತಾ ಇದಾರೆ, ನಿನ್ನ ದೇವರಾದ ಯಹೋವನು ನಿನಗೆ ವೈಭವ ಕೊಟ್ಟಿರುವುದನ್ನು ನೋಡಿ ನಿನ್ನನ್ನು ತಿಳಿಯದ ಜನಾಂಗವು, ಏ ನೀನ್ ತಿಳಿದಿರೋ ಜನಾಂಗ ಅಷ್ಟೇ ಅಲ್ಲ, ಎಂಥ ವೈಭವ ನಿನಗೆ ಬಚ್ಚಿಟ್ಟಿದ್ದಾರೆ ದೇವರು ಅಂದ್ರೆ ಅಂತ ದೊಡ್ಡ ವೈಭವವನ್ನು ಬಚ್ಚಿಟ್ಟಿದ್ದಾರೆ. ಅದೆಲ್ಲಾದ್ರಿಂದ ನಿನ್ನ ಶೃಂಗರಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಗಾಡ್ ವಾಂಟ್ ಟು ಫುಲ್ಫಿಲ್ ಹಿಸ್ ಪ್ರಾಮಿಸಸ್, ಅದಕ್ಕೆ ಮಾತಾಡ್ತಾ ಇದ್ದಾರೆ. ವೆನ್ ಹಿ ಸ್ಪೀಕ್ಸ್ ಹಿ ವಿಲ್ ಡೂ ಇಟ್. ಅಂತ ಮಾತಾಡಿದ್ರು ಅಂದ್ರೆ ಮನೆ ಮಾಡ್ತಾರೆ, ಅಂತ ಹೇಳಿದ್ರು ಅಂದ್ರೆ ಹಾಗೆ ಆಗುತ್ತೆ. ನಾನಾಗ ನಾನು ಹೇಳಿದ್ರೆ ಅದಕ್ಕೆ ಫಲ ಇಲ್ಲ, ಶಕ್ತಿ ಇಲ್ಲ, ತುಕ್ಕಿ ಇರುತ್ತೆ, ಅದು ಏನು ಕೆಲಸ ಮಾಡಲ್ಲ. ಆತ ಹೇಳ್ತಿದ್ದಾನೆ ಅಂದ್ರೆ ಅದಕ್ಕೆ ಫಲ ಇದೆ, ಶಕ್ತಿ ಇದೆ, ಪ್ರಭಾವ ಇದೆ, ಮಹಿಮೆ ಇದೆ, ಐಶ್ವರ್ಯ ಇದೆ, ವೈಭವ ಇದೆ, ಕೆಲಸ ಹಾಗೆ ಆಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಕ್ವೆಶ್ಚನ್ಸ್ ಬರ್ಕೊಳ್ರಿ ನೀವು, ಏನೇ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 ನು ಇದಾಗಿಲ್ಲ 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 ಅನ್ನೋಂತ ಕಾಂಪ್ಲೆಕ್ಸ್ ನಮ್ಮಲ್ಲಿದೆ, ಎಲ್ಲ ಲೈನ್ ಆಗ್ಬಿಡುತ್ತೆ. ಇವತ್ತು ಸಾಕ್ಷಿ ಹೇಳೋದಕ್ಕೆ ಎದ್ದು ಬರೋದಕ್ಕೆ ಹಿಂದೆ ಮುಂದೆ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ದೀರಾ? ನಾನು ಕರ್ತನ ಈ ವರ್ಷ ಮುಗಿಯುವ ವರ್ಷದೊಳಗಾಗಿ ನಿನ್ನ ಎಲ್ಲ ಹೀನ ಸ್ಥಿತಿಯನ್ನು ಮಾರ್ಪಡಿಸಿ ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಬಂದು ಎಲ್ಲ ದುಃಖವನ್ನು ತೆಗೆದುಹಾಕಿ ನೀನಪ್ಪ ಆ ಸ್ಥಳದಲ್ಲಿ ನಿನ್ನ ನಿಲ್ಲಿಸಿ ನಿನ್ನನ್ನು ಹೆಚ್ಚಿಸ್ತೀನಿ ಅಂತ ಹೇಳಿರುವಂತ ದೇವರು ನಿನ್ನನ್ನು ಹೆಚ್ಚಿಸುವಾಗ ನಿನಗೆ ವೈಭವವನ್ನು ಕೊಡುವಾಗ ಸಾಕ್ಷಿಯ ಮೇಲೆ ಸಾಕ್ಷಿ, ಸಾಕ್ಷಿಯ ಮೇಲೆ ಸಾಕ್ಷಿ, ಸಾಕ್ಷಿಯ ಮೇಲೆ ಸಾಕ್ಷಿ, ಅಪ್ಪ ನನ್ನ ಜೀವನದಲ್ಲಿ ಮಾಡಿರುವಂತದ್ದು ಎಣಿಸುವುದಕ್ಕೆ ಆಗ್ತಿಲ್ಲ ಅಂತ ನೀವು ಖಂಡಿತವಾಗಿ ಹೇಳುವಂತ ದಿನಗಳು ನಿನ್ನ ಮಧ್ಯದಲ್ಲಿ ಕಾಯ್ತಾ ಇದೆ. ಆಗಿರುವಂತಹ ಪ್ರತಿಯೊಬ್ಬರು ಖರ್ಜೂರ ಮರದಂತೆ ಬೆಳೆಯುವರು, ಲೆಬರವನ ದೇವದಾರು ವೃಕ್ಷದ ಹಾಗೆ ಖಂಡಿತವಾಗಿಯೂ ವೃದ್ಧಿಯಾಗುವರು, ನೀತಿವಂತನ ವಂಶವು ಫಲ ಅಭಿವೃದ್ಧಿ ಆಗುತ್ತದೆ. ಯಹೋವನು ನೀತಿವಂತರ ಪಕ್ಷದಲ್ಲಿ ನಿಂತುಕೊಂಡು ಯುದ್ಧ ಮಾಡ್ತಾನೆ ಹೊರತು ಪಾಪಿಗಳ ಮಧ್ಯದಲ್ಲಿ, ದುಷ್ಟರ ಮಧ್ಯದಲ್ಲಿ, ಅವರ ಜೊತೆಯಲ್ಲಿ ನಿಂತ್ಕೊಂಡು ಒಟ್ಟಾಕುವಂತ ಕೆಟ್ಟ ದೇವರಲ್ಲ ನನ್ನ ದೇವರು. ನೀತಿಯ ಪಕ್ಷದಲ್ಲಿ ವೆನ್ ಗಾಡ್ ವರ್ಕ್ಸ್ ಹಿ ವಿಲ್ ವರ್ಕ್ಸ್ ವಿತ್ ದ ರೈಚಸ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೇ ಕಠಿಣವಾಗಿರೋದಾದ್ರೂ ಸಹ ಆತನು ಆ ಬೆಟ್ಟವನ್ನ ಕರೆದಿಸ್ತಾರೆ, ಮಾತು ಮಾತ್ರದಿಂದಲೇ ನಮ್ಮಪ್ಪ ಅದ್ಭುತ ಮಾಡ್ತಾರೆ.
ಆ ಮಂತ್ರಿಗಾಗಿ ನಾವು ಕಾಯುವವರಾಗಿರೋಣ. ಕಡೆ ವಾಕ್ಯವನ್ನು ಗಮನಿಸೋಣ. ಅದೇ 57ನೇ ಅಧ್ಯಾಯ 13ನೇ ವಚನ, ಲಾಸ್ಟ್ 2 ಲೈನ್ ಮಾತ್ರ ಓದಿ. ದೇವರನ್ನ ಆಶ್ರಯಿಸ್ಕೊಂಡ್ರೆ ದೇಶವನ್ನ ಏನ್ ಮಾಡ್ತಾರಂತೆ ದೇವರು, ಅನುಭವಿಸುವಂತಹ ಒಂದು ಶಕ್ತಿಯನ್ನು ಕೊಡ್ತಾರೆ. ಎಷ್ಟೋ ಜನಕ್ಕೆ ಆಸ್ತಿ ಇರುತ್ತೆ ಅನುಭವಿಸೋದು, ಎಷ್ಟೋ ಜನಕ್ಕೆ ಕಡಲೆ ಇರುತ್ತೆ ಹಲ್ಲಿರಲ್ಲ. ನಮ್ಗೆ ಕಡಲೆನೂ ಬೇಕು ಹಲ್ಲು ಬೇಕು, ಕಡಲೆನೂ ಬೇಕು ಹಲ್ಲು ಬೇಕು. ಕಾರ್ ಇದೆಯಾ, ನನ್ ಕಾರ್ನ ಓಡಿಸ್ಬೇಕು. ಹಣ ಇದೆಯಾ, ನನ್ನ ಹಣದಲ್ಲಿ ತೃಪ್ತಿ ಹೊಂದ್ಕೊಬೇಕು. ನನ್ನ ಹತ್ರ ಏನಿದೆ ಅದ್ರ ನಾನು ಆಶ್ವಾಸಪಡ್ಬೇಕು. ಯಾಕೆಂದ್ರೆ ಪ್ರಸಂಗಿನಲ್ಲಿ ಒಂದು ವಾಕ್ಯ ಹೇಳುತ್ತೆ, ಯಾರಿಗೆ ಆಸ್ತಿಯನ್ನು ಅದನ್ನ ಅನುಭವಿಸುವಂತಹ ಬಾಧ್ಯತೆಯನ್ನು ನಾನು ಕೊಡುತ್ತೇನೋ ಅವರಿಗೆ ಎಷ್ಟೋ ಧನ್ಯನು, ಎಷ್ಟೋ ಭಾಗ್ಯವಂತನು ಅಂತ. ಒಂದು 15 ಸೈಟ್ ತಗೊಂಡ್ಬಿಡ್ತಾರೆ, ಅಲ್ಲಿ 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 ಗೊತ್ತಿರ್ತೀರ, ಸಡನ್ ಆಗಿ ಸತ್ತೋಗ್ಬಿಡ್ತಾರೆ. ಹೆಂಡತಿಗೂ ಹೇಳಿದಾರ, ಅಯ್ಯೋ ಅಷ್ಟು ತಗೊಂಡಿದ್ದೀನಿ ಅಂತ. ಏನಾಯ್ತೀಗ ಗೋಮಾಳ ಸೈಟ್ ಆಗ್ಬಿಡ್ತಾರೆ, ತಗೊಂತಾರೆ ಅನುಭವಿಸಕ್ಕಿರಲ್ಲ, ಕೂಡಿಟ್ಕೊಳ್ತಾರೆ ತಿನ್ನೋದಕ್ಕಿರಲ್ಲ. ಹಂಗಲ್ಲ, ಆವತ್ತಿನ ಕಾಟ ಆವತ್ತಿಗೆ ಸಾಕು. ನಾವು ಏಕ್ ದಿನ್ಕ ಮಹಾರಾಜ್, ಪ್ರತಿ ದಿನ ನಾವೇನಾಗ್ತಿರ್ತೇವೆ ಮಹಾರಾಜ ರೀತಿಯಲ್ಲಿ ಬರುತ್ತೆ. ಪ್ರತಿ ದಿನ ದೇವ್ರು ನಮ್ಮನ್ನ ಆಶೀರ್ವದಿಸ್ತಾರೆ. ಯಾಕಂದ್ರೆ ನಮ್ಮ ಅಪ್ಪ ಹೇಳಿರೋದು ಅದೇ, ನಾನಿದ್ದೇನೆ ಡೋಂಟ್ ಬರೀ, ನಿಂಗೇನಿದೆಯೋ ಅದನ್ನ ನಾನು ಹೆಚ್ಚಿಸ್ತೀನಿ ಹೊರತು ಕಡಿಮೆ ಮಾಡಲ್ಲ. ನಮ್ಮ ಮನೆಯಲ್ಲಿ ಆಸ್ತಿ ಡಿವೈಡ್ ಮಾಡಿದಾಗ ಎಲ್ಲರೂ ಗೊತ್ತಿರೋದಿರ ಗೊತ್ತಿರೋ ಗೊತ್ತಿರೋ ಜಾಸ್ತಿ 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 ಸೇರಿಸಿಕೊಂಡ್ರು. ಅಂದ್ರೆ ಏನಾಯ್ತು ಗೊತ್ತಾ, ಹೆಚ್ಚಾಗಿ ಕೂಡಿಸಿ ಹೆಚ್ಚಾಗಲಿಲ್ಲ, ಕಡಿಮೆ ಕೂಡಿಸಿ ಏನು ಕಡಿಮೆ ಆಗಲಿಲ್ಲ, ಹೆಚ್ಚಾಗಿ ಕೂಡಿಸಿ ಹೆಚ್ಚಾಗಲಿಲ್ಲ, ಕಡಿಮೆ ಕೂಡಿಸಿ ಏನು ಕಡಿಮೆ ಆಗಲಿಲ್ಲ. ಅಸಾಧ್ಯವಾದದು ನಿನಗೆ ಒಂದು ಇಲ್ಲ, ಅಸಾಧ್ಯವಾದದು ನಿನಗೆ ಒಂದು ಇಲ್ಲ. ಏನಾಯ್ತು, ಅಲ್ಲಿ ಬಚ್ಚಿಟ್ಟಿರೋದು, ಇಲ್ಲಿ ಬಚ್ಚಿಟ್ಟಿರೋದು, ಇಲ್ಲಿ ಎತ್ತಿಟ್ಟಿರೋದು, ಅಲ್ಲಿ ಎತ್ತಿಟ್ಟಿರೋದು, ಎಲ್ಲಾ ತಗದ್ರು ಕಾಯಿಲೆ ವಾಸಿ ಆಗ್ತಿಲ್ಲ. ಯೇಸುಪ್ಪ ನಮ್ಗೆ ಏನ್ ಕೊಟ್ಟಿದ್ದಾರೆ, ಆರೋಗ್ಯ ಎನ್ನುವಂತ ಐಶ್ವರ್ಯ ಕೊಟ್ಬಿಟ್ಟಿಲ್ಲ. ಆಸ್ತಿ ಎಲ್ಲ ಕೂಡ್ಸಿಟ್ಕೊಂಡವ್ರಿಗೆ ಪಾಪ ಮೆಡಿಕಲ್ ಸ್ಟೋರ್ಸ್ ನ ಬದುಕಿಸ್ತಾ ಇದಾರೆ, ಆಸ್ತಿನ ಕೂಡ್ಸಿಟ್ಕೊಂಡವ್ರು ಡಾಕ್ಟರ್ಗಳನ್ನ ಬದುಕಿಸ್ತಾ ಇದಾರೆ, ಆಸ್ತಿಗಳನ್ನ ಸೇರಿಸಿಟ್ಕೊಂಡಿರೋರು ಫ್ಲೈಟ್ ಗಳನ್ನ ಬದುಕಿಸ್ತಾ ಇದಾರೆ. ಆದ್ರೆ ನಾವು ಜನರನ್ನ ಬದುಕಿಸ್ತಾ, ಪರಲೋಕದ ಆರೋಗ್ಯ ಎನ್ನುವಂತ ಆಸ್ತಿಯನ್ನ ತೆಗೆದುಕೊಂಡು ನಮ್ಮ ಹತ್ರ ಬರೋರೆಲ್ಲ ಆಶ್ಚರ್ಯ ಪಡ್ತಾರೆ, ಏನಿಷ್ಟು ಸಂತೋಷವಾಗಿದ್ದೀರಾ, ಅಲ್ಲೆಲೂಯ, ಏನಿಷ್ಟು ಕೊರತೆ ಇಲ್ಲದೆ ಇರೋ ತರ ಕಾಣಿಸ್ತಿರ್ತೀರಲ್ಲ. ಯಾಕೆ ಗೊತ್ತಾ, ನಮ್ಮ ಹತ್ರ ಕೊರತೆ ಇಲ್ಲ. ಯಾಕೆ ಕೊರತೆ ಇಲ್ಲ, ಅಪ್ಪ ಇದಾರೆ ನಮ್ಮನ್ನ ನೋಡ್ಕೊಳ್ಳೋದಕ್ಕೆ, ಡ್ಯಾಡಿ ಇದಾರೆ, ದೊಡ್ಡ ಎ ಟಿ ಎಂ ಕಾರ್ಡ್ ಐತೆ. ಹಲ್ಲೆಲೂಯಾ, ಕಾರ್ಡ್ ಹಾಕ್ತೀನಿ ಸ್ವೈಪ್ ಮಾಡ್ಕೊಂತಾರೆ, ಎಷ್ಟಿದೆ ನನ್ಗೆ ಗೊತ್ತಿಲ್ಲ. ಹಲ್ಲೆಲೂಯಾ, ಎರಡನೇ ಬಾರಿ ದೇವ್ರು ಮಾತಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನಾವು ದೇಶವನ್ನ ಅನುಭವಿಸುವವರು ಅಷ್ಟೇ ಅಲ್ದಿರಾ ಪರಲೋಕವನ್ನು ಸಹ ಅನುಭವಿಸುವವರಾಗಿದ್ದೀವಿ. ಇಷ್ಟು 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 ಟೇಸ್ಟ್ ಕೊಡೋದಲ್ಲ, ಹೊಟ್ಟೆ ತುಂಬಾ ಊಟ. ಹಲ್ಲೆಲೂಯಾ, ಗೋಬಿ ಮಂಜುರಿ ಪರಿಚಯ ಆದಾಗ ಅಜ್ಜನ ಮೋಟ ಹಾಕ್ಬಿಟ್ಟು ಆಹಾ ಏನ್ ಕ್ಯೂ, ಎಲ್ಲಾರು ಗೋಬಿ ಮಂಜುರಿ ಗೋಬಿ ಮಂಜುರಿ ಗೋಬಿ ಮಂಜುರಿ, ಏನ್ ಇಷ್ಟೊಂದು. ಸರಿ ನೋಡಿ ಕಲಿತು ಮಾಡುವಾಗ ಅಜ್ಜನ ಮೋಟ ಟೇಸ್ಟ್ ಕೊಡ್ತಾ ಇದೆ, ಗೋಬಿ ಮಂಜುರಿ ಕರೀತಾ ಇದೆ. ಆಗ 50 ರೂಪಾಯಿ ಎಷ್ಟು, ಇಷ್ಟೇ ನಾಲ್ಕೇನಾ, 100 ರೂಪಾಯಿ ತಗೊಂಬ ಸಾಗಲ್ಲ. ಆ ಟೇಸ್ಟ್ ಏನ್ ಹೇಳುತ್ತೆ, ಈ ಲೋಕದಲ್ಲಿ ಕೊಡುವಂತ ಟೇಸ್ಟ್, ಇಷ್ಟಿಷ್ಟೆ ಕೊಟ್ಟು ಇಷ್ಟಿಷ್ಟೆ ಕೊಟ್ಟು ನಿನ್ನನ್ನು ಮೋಸ ಮಾಡಿ ವಂಚಿಸಿ ನಮಗೆ ನೀರು ಉರಿಸೋ ತರ ಮಾಡಿ ನಿನ್ನ ಚೀಥು ಅನ್ನೋ ತರ ಮಾಡಾಕ್ಬಿಡುತ್ತೆ. ನಮ್ಮಪ್ಪ ಹಂಗ್ ಮಾಡಲ್ಲ, ಏ ಬಾ ನಿಂತು ಅಂತ ನೋಟೆ ತುಂಬಾ ಊಟ ಮಾಡುವನು, ದುಷ್ಟನು ಪಾಪಿಯು
ಹೊಟ್ಟೆ ಹಸಿ ಬಿಡುವ. ಹಲ್ಲೆಲೂಯಾ. ಲೋಕದಲ್ಲೆಲ್ಲ ಹಸಿದವರಾಗಿ ಕಾಣಿಸ್ತಾರೆ, ನಾವು ಹೊಟ್ಟೆ ತುಂಬಿದವರಾಗಿ ಆತನ ಆಚರಣೆಯನ್ನ ಜಿಯೋನ್ ಪಟ್ಟಣವನ್ನ ಸೇರುವುದಕ್ಕೆ ಕರೆಯಲ್ಪಟ್ಟಂತಹ ಜನಾಂಗ ಆಗಿದ್ದೀವಿ. ಹಲ್ಲೆಲೂಯಾ. ಈ ಲೋಕದಲ್ಲಿರುವ ಎಲ್ಲಾ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಷ್ಟೇ ಅಲ್ಲದಿರ ಪರಲೋಕದಲ್ಲಿರುವ ಎಲ್ಲಾ ಆಶೀರ್ವಾದಗಳನ್ನ ಎಲ್ಲಾ ಐಶ್ವರ್ಯಗಳನ್ನ ಹೊಂದಿಕೊಳ್ಳುವುದಕ್ಕೆ ಕರೆಯಲ್ಪಟ್ಟಂತ ವ್ಯಕ್ತಿ ನಾನಾಗಿದ್ದೇನೆ. ಹೇಳಿ ಏನೇಳಿದೆ. ಈ ಲೋಕದ ಐಶ್ವರ್ಯವನ್ನು ಹೊಂದಿಕೊಳ್ಳುವುದಷ್ಟೇ ಅಲ್ಲದೆ ಪರಲೋಕದ ಐಶ್ವರ್ಯವನ್ನು ಹೊಂದಿಕೊಳ್ಳುವ ವ್ಯಕ್ತಿ ನಾನಾಗಿದ್ದೇನೆ. ಹಣ ಮಾತ್ರ ಅಲ್ಲ, ಬರೀ ಹಣದಲ್ಲೇ ಅಲ್ಲ. ಹಣ ಹೇಳಿದ್ರೆ ಬೇಗ ಹೋಗ್ಬಿಡುತ್ತಲ್ಲ, ಅದಕ್ಕೆ ಹಣ ಹೇಳೋದಷ್ಟೇ. ಆದ್ರೆ ಹಣ ಮಾತ್ರ ಅಲ್ಲ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಸಂಪತ್ತು, ಆರೋಗ್ಯ, ಸಂತೋಷ, ಇಂತ ಎಲ್ಲ ಬಚ್ಚಿಟ್ಟಿರುವಂತಹ ಒಳ್ಳೆ 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 ಪದಗಳಲ್ಲಿರುವಂತಹ ಸಕಲ ಆಶೀರ್ವಾದಗಳನ್ನ ಸಮೃದ್ಧಿಯಾಗಿ ಪರಿಪೂರ್ಣವಾಗಿ, ಅಪೂರ್ಣವಾಗಲ್ಲ, ಅಪೂರ್ಣವಾಗಲ್ಲ, ಪರಿಪೂರ್ಣವಾಗಿ ಹೊಂದ್ಕೊಳ್ಳುವಂತ ವ್ಯಕ್ತಿ ನಾವಾಗಿರ್ಬೇಕು. ಆಮೇಲೆ ಒಂದೇ ಒಂದು ಕೆಲಸ ಮಾಡ್ಬೇಕು ನೀವು, ಏನ್ ಗೊತ್ತಾ? ನಿನ್ ಸನ್ನಿಧಿಯಿಂದ ನನ್ನ ತಳ್ಳ ಬೇಡ, ನಿನ್ನ ಆತ್ಮವನ್ನು ನನ್ನಿಂದ ತೆಗೆಯ ಬೇಡ. ನಿನ್ ಸನ್ನಿಧಿಯಿಂದ ನನ್ನ ತಳ್ಳ ಬೇಡ, ನಿನ್ನ ಆತ್ಮವನ್ನು ನನ್ನಿಂದ ತೆಗೆಯ ಬೇಡ. ಹಲ್ಲೆಲೂಯಾ.